ದಕ್ಷಿಣ ಕನ್ನಡದಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ ಆ ಜಿಲ್ಲೆಗೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬ್ಲೂ ಫಿಲಂ ನೋಡಿದವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೀರಿ, ನಮ್ಮವ್ರಿಗೆ ಯಾಕೆ ಸಚಿವ ಸ್ಥಾನ ಕೊಟ್ಟಿಲ್ಲ, 15 ಶಾಸಕರಿದ್ರೂ ಕೂಡ ಒಂದೇ ಒಂದು ಸಚಿವ ಸ್ಥಾನ ಇಲ್ಲ ಅಂತ ಆಕ್ರೋಶ. ಎಸ್ನ ಒಂದೊಂದೇ ಭಾಗದಲ್ಲಿ ಆಕ್ರೋಶ ಸ್ಫೋಟಗೊಳ್ತಾ ಇದೆ. ಇದೀಗ ದಕ್ಷಿಣ ಕನ್ನಡದಲ್ಲಿ ಕೂಡ ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಬ್ಲೂ ಫಿಲಂ ನೋಡಿದವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದೀರಿ, ಆದ್ರೆ ನಾವೇನ್ ಮಾಡಿದ್ವಿ, ಇಲ್ಲಿ 15 ಶಾಸಕರಿದ್ರು ಕೂಡ ಒಂದೇ ಒಂದು ಸಚಿವ ಸ್ಥಾನವನ್ನ ನೀವು ಕೊಟ್ಟಿಲ್ಲ ಯಾಕೆ ಅನ್ನುವಂತ ಪ್ರಶ್ನೆ. ಸತತ 6 ಬಾರಿ ಶಾಸಕರಾದ್ರೂ ಕೂಡ ಸಚಿವರನ್ನಾಗಿ ನೀವು ಮಾಡಿಲ್ಲ, 6 ಬಾರಿ ಶಾಸಕರಾದ್ರೂ ಕೂಡ ಅವರನ್ನ ಸಚಿವರನ್ನಾಗಿ ಮಾಡಿಲ್ಲ. ಫ್ಲೈಓವರ್ ಕಟ್ಟದ ಸಂಸದರಿಗೆ ನೀವು ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಿದ್ದೀರಿ, ಅಂದ್ರೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಫ್ಲೈಓವರ್ ಕಟ್ಟಿಲ್ಲ ಅಂತೇಳಿ ಸಾಕಷ್ಟು ಟ್ರಾಲ್ ಕೂಡ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸುದ್ದಿಯನ್ನು ಕೂಡ ಮಾಡಿದ್ರು ನಳಿನ್ ಕುಮಾರ್ ಕಟೀಲ್ ಅವರು. ಅಂತವರಿಗೆ ನೀವು ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಿದ್ದೀರಿ, ಆದ್ರೆ 15 ಜನ ಶಾಸಕರನ್ನ ನಾವು ನಿಮ್ಗೆ ಕೊಟ್ಟಿದ್ದೀವಿ, ಒಬ್ರಿಗೆ ಒಬ್ರಿಗೆ ನೀವು ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ, 6 ಬಾರಿ ಸತತವಾಗಿ ಗೆದ್ದು ಬಂದವರಿದ್ದಾರೆ, ಅಂಥವರಿಗೂ ನೀವು ಕಡೆಗಣಿಸಿದ್ದೀರಿ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ಸುಖಪಾಲ್, ಏನೇನ್ ಆಗ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ? ಸಭಾ 15 ಶಾಸಕರು ಬಿಜೆಪಿಯಲ್ಲಿ ಇದ್ರು, ಒಬ್ಬನನ್ನು ಸಚಿವ ಮಾಡಿಲ್ಲ ಅನ್ನುವಂತ ಆಕ್ರೋಶ ಕಾರ್ಯಕರ್ತರಲ್ಲಿ ಮೂಡಿರುವಂತದ್ದು. ಕಳೆದ ಮೈತ್ರಿ ಸರ್ಕಾರದಲ್ಲಿ ಕೇವಲ ಒಬ್ಬ ಕಾಂಗ್ರೆಸ್ನ ಶಾಸಕ ಇದ್ರು, ಅವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ರು. ಆದ್ರೆ ಬಿಜೆಪಿಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಕಾರ್ಯಕರ್ತರು ಮಾತಾಡ್ಕೊಳ್ತಾ ಇರುವಂತದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿಯ ವಿರುದ್ಧವೇ ಕಾರ್ಯಕರ್ತರು ಮಾತಾಡ್ತಿರುವಂತದ್ದು, ಅದರಲ್ಲೂ ಒಬ್ಬ ಶಾಸಕನೂ ಅಲ್ಲದ ಒಬ್ಬ MLC ಅಲ್ಲದ ಲಕ್ಷ್ಮಣ್ ಸವದಿಗೆ ಆ ಭಾಗದಲ್ಲಿ ಸಚಿವ ಸ್ಥಾನ ಸಿಕ್ಕಿದೆ. ಆದ್ರೆ 15 ಜನರು ಇರುವಂತ, ಅದರಲ್ಲೂ ಅರ್ಹತೆ ಇರುವಂತ ಸುಳ್ಯದ ಶಾಸಕ ಅಂಗಾರ್ ಅವರು 6 ಬಾರಿ ಶಾಸಕರಾಗಿದ್ದಾರೆ, ಅವರಿಗೆ ಒಂದು ಸಚಿವ ಸ್ಥಾನ ಕೊಡುವ ಎಲ್ಲ ಸಾಧ್ಯತೆಗಳಿತ್ತು. ಕೊನೆ ಹಂತದಲ್ಲಿ ಅವರನ್ನ ತಪ್ಪಿಸುವ ಕೆಲಸ ಬಿಜೆಪಿ ಮಾಡಿದೆ. ಹಾಗಾಗಿ ಎಲ್ಲ ಕಾರ್ಯಕರ್ತರು ಮುಗಿ ಬಿದ್ದಿರುವಂತದ್ದು. ಅದರ ಜೊತೆಗೆ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೊಟ್ಟಿರುವಂತದ್ದು ಕಾರ್ಯಕರ್ತರಲ್ಲಿ ಸಾಕಷ್ಟು ಆಕ್ರೋಶ ಇರುವಂತದ್ದು. ಸಣ್ಣ ಪುಟ್ಟ ಕೆಲಸ ಮಾಡ್ಲಿಕ್ಕೂ ಸಾಧ್ಯ ಆಗದಂತ ನಳಿನ್ ಕುಮಾರ್ ಕಟೀಲ್ ಅಂದ್ರೆ ಮಂಗಳೂರಲ್ಲಿ ತುಂಬಾ ಟ್ರೋಲ್ ಆಗಿರುವಂತದ್ದು, ಅವರು ಫ್ಲೈಓವರ್ ಕಟ್ಟಿಲ್ಲ ಅಂತ, ಫ್ಲೈಓವರ್ ಕಟ್ಟದವ್ರು ಇನ್ನು ಪಕ್ಷ ಕಟ್ತಾರ ಅನ್ನುವಂತ ಈ ರೀತಿ ಆದಂತ ಟ್ರಾಲ್ಗಳು ಬಿಜೆಪಿ ಪಕ್ಷದ ಕಾರ್ಯಕರ್ತರಿಂದರೇ ಆಗ್ತಾ ಇರುವಂತದ್ದು ಸಭಾ. ಓಕೆ ಸುಖಪಾಲ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.